ಕರ್ನಾಟಕದ ಕಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪು ಸರ್. ನಾವು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ನಿಮ್ಮನ್ನ, ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ನಾವೇ ಎಲ್ಲ ಇಡೀ ಕರ್ನಾಟಕದ ಜನತೆನೆ ಮಿಸ್ ಮಾಡ್ಕೊತಿದೆ ಸರ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಪ್ಪು ಸರ್, ವಿ ಮಿಸ್ ಯು ಆಲ್. ಥ್ಯಾಂಕ್ ಯು. ನಮ್ದು ಹೊಸಪೇಟೆ ಸರ್. ಈಗಿನ ಜನ್ರೇಷನಲ್ಲಿ ಫಾರ್ ಎಕ್ಸಾಂಪಲ್ ಯಾರಿಗೋ ನಾವು ದುಡ್ಡು ಕೊಟ್ಟಿರ್ತೀವಿ, ಯಾರಿಗೋ ಒಬ್ರಿಗೆ ಫೋನ್ಪೇ ಮಾಡಿರ್ತೀವಿ, ಅದನ್ನು ನಾವು ಊರು ತುಂಬ ಹೇಳ್ಕೊಂಡು ಅಡ್ಡಾಡ್ತೀವಿ. ಏ ನಾನು ಇವರಿಗೆ 100 ರೂಪಾಯಿ ಹಾಕಿದೆ, 200 ರೂಪಾಯಿ ಹಾಕಿದೆ, 300 ರೂಪಾಯಿ ಹಾಕಿದೆ ಅಂದರೆ ಇವರು ಒಬ್ರು ಸಹಾಯ ಮಾಡಿದ್ದು ಒಬ್ರಿಗೂ ಯಾರಿಗೂ ಹೇಳಿಲ್ಲ. ಅದು ಈಗಿನ ಜನ್ರೇಷನ್ ಯಾರಿಗೆ ಬರೋಕ್ಕೆ ಸಾಧ್ಯ ಸರ್? ನಾನು ಆ್ಯಕ್ಚುಲಿ ಪುನೀತ್ ರಾಜ್ಕುಮಾರ್ ಫ್ಯಾನ್ ಅಲ್ಲ. ಅದು ಇವಾಗ ಎಕ್ಸ್ಪೆಷಲಿ ಇವ್ರು ಸತ್ಮೇಲೆ ಇನ್ನೂ ಅಭಿಮಾನ ಜಾಸ್ತಿ ಆಗೈತೆ. ಅವಾಗ ನಾವು ಒಂದು ಫಿಲ್ಮ್ಗೂ ಹೋಗ್ತಿದ್ದಿರಲಿಲ್ಲ ಎಕ್ಸ್ಪೆಷಲಿ. ಇವಾಗ ಇವ್ರು ಫ್ಯಾನ್ ಆಗಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸರ್. ಪ್ರೌಡ್ ಆಫ್ ಯು ಅಪ್ಪು. ಮೈಸೂರಿಂದ ಬಂದಿರೋದು ಇವತ್ತು ಬೆಳಿಗ್ಗೆ ಅಪ್ಪು ನೋಡೋಕ್ಕೆ. ಏನಂದರೆ 2.5 ವರ್ಷ ಆಯಿತು ಹೆಚ್ಚು ಕಮ್ಮಿ, ಇವತ್ತವರೆಗೂ ಅಪ್ಪು ಬಿಟ್ಟೋಗಿರೋಂಥ ಒಂದು ಸೈನು ಅನಿಸ್ತಾ ಇಲ್ಲ. ಯಾಕಂದರೆ ಪ್ರತಿ ಹಬ್ಬ ಜಾತ್ರೆ ಎಲ್ಲಿ ಹೋದ್ರೂ ಎಲ್ಲಿ ಹೋದ್ರೂ ಅವರೇ ಕಾಣ್ತಾ ಇದ್ದಾರೆ. ಯಾವತ್ತೂ ಅವ್ರು ಕಳ್ಕೊಂಡಿದ್ದು ಅಂತಲೇ ಅನಿಸ್ತಾ ಇಲ್ಲ. ಆದರೆ ಅವ್ರು ಮಾಡಿರೋ ಸೇವೆ ಆಗಲಿ, ನಾವು ಯುವಕರು ಯಾವತ್ತೂ ಅವ್ರ ದಾರಿಲಿ ಒಂದೆರಡು ಹೆಜ್ಜೆ ಏನಾಗುತ್ತೋ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅದನ್ನು ಅನುಸರಿಸ್ಕೊಂಡು ಹೋದರೆ ನಾವು ಅದನ್ನು ಅಳವಡಿಸ್ಕೋಬೇಕು, ಮಾಡಬೇಕು. ಇವತ್ತು ಬಂದಿದ್ದೀವಿ, ನೋಡಿದ್ದೀವಿ. ಬಟ್ ಆದರೆ ಅವ್ರು ಮಾಡಿರೋ ಕೆಲಸ ಏನೋ ಒಂದು, ನಮ್ಮ ಹುಟ್ಟಿದಬ್ಬ ದಿನ ಅಥವಾ ಅವ್ರು ಹುಟ್ಟಿದ ದಿನ ಏನೋ ಒಂದು ನಮ್ಗೆ ಎಷ್ಟಾದಷ್ಟು ಸೇವೆ ಮಾಡೋದು, ಅನಾಥಾಶ್ರಮಕ್ಕೆ ಹೋಗಿ ಏನೋ ಒಂದು ಮಾಡೋದು, ಆ ಥರ ಮಾಡಿದರೆ ಎಲ್ಲರಿಗೂ ಬೇರೆ ಬೇರೆ ಥರ. ಸರ್ ಇದು 2ನೇ ಸಲ ಬರ್ತಾ ಇರೋದು ನಾನು. ಆವತ್ತಿಂದ ಅಲ್ಲಿ ಹೊಸಪೇಟೆ, ಆ್ಯಕ್ಚುಲಿ ಹೊಸಪೇಟೆ ನಂದು. ಸೊ ಅಪ್ಪು ಅಭಿಮಾನಿ. ಸೊ ಅವತ್ತೇ ಬಂದಿದ್ದೆ. ಸೊ ಅದಾದಮೇಲೆ ಇವತ್ತೇ ಬಂದಿರೋದು. ಏನೋ ಗೊತ್ತಿಲ್ಲ ಸರ್, ಒಂಥರ ಮನಃಶಾಂತಿ ಇದೆ. ಇವತ್ತು ಬರಬೇಕಿತ್ತು, ಇಲ್ಲಿ ಕಳಿಬೇಕಿತ್ತು. ಇವತ್ತು ಬೆಳಗ್ಗೆಯಿಂದ ಪೂರ್ತಿ ಇದಾದಮೇಲೆ ಮೂವಿಗೆ ಹೋಗೋದಿದೆ, ಜಾಕಿ ಫಿಲ್ಮ್ ಇದೆ. ಇವತ್ತು ಒಂಥರ ಪೂರ್ತಿ ಅಪ್ಪು ಗುಂಗಲ ಇರ್ತೀವಿ ಎಲ್ಲರೂ. ಸರ್ ಬಿಟ್ಕೊಡಲ್ಲ ಸರ್, ಬಿಟ್ಕೊಡಲ್ಲ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಖಂಡಿತ ಇರುತ್ತೆ, ಖಂಡಿತ ಇರುತ್ತೆ. ಸಪೋರ್ಟ್ ಮಾಡಲೇಬೇಕು, ಬೆಳೆಸಲೇಬೇಕು. ಯುವರಾಜ್ ಅವರು ಬರಬೇಕು, ಯಾಕಂದರೆ ಅಪ್ಪವನ್ನು ನಾವು ಅವ್ರಲ್ಲಿ ಕಾಣ್ತಾ ಇದ್ದೀವಿ. ಖಂಡಿತ ಮಾಡೋಣ. ಕಲಬುರಗಿಯಿಂದ ಬಂದಿರೋದು ಅಪ್ಪು ಸರ್, ದೊಡ್ಡ ಅಭಿಮಾನಿ. ನಾವು ದೇವಸ್ಥಾನಕ್ಕೆ ಹೋಗಲ್ಲ, ಯಾವ ದೇವಸ್ಥಾನಕ್ಕೂ ಅದಕ್ಕೆ ಇದಕ್ಕೆ ಹೋಗಲ್ಲ. ಬಟ್ ಬೆಂಗಳೂರಿಗೆ ಬಂದರೆ ದೇವಸ್ಥಾನಕ್ಕೆ, ಬಾಸ್ ದೇವಸ್ಥಾನಕ್ಕೆ ಬರದೇ ಹೋಗದೇ ಇರಲ್ಲ ನಾನು. ಆದರೆ ಬಾಸ್ ಇದೇ ವರ್ಷ ಏನು ಹೇಳೋಕ್ಕಾಗಲ್ಲ. ಬಾಸ್ ಹೋದ್ಮೇಲೆ ತುಂಬ ಒಂಥರ ಇದಾಯ್ತು ನಮಗೆ. ನಾನು ಪ್ರತಿ ವರ್ಷವೂ ಬಾಸ್ ಬರ್ತಡೆಗೂ ಬರ್ತೀನಿ, ಮತ್ತು ಡೆತ್ ಆನಿವರ್ಸರಿಗೂ ಪ್ರತಿ ವರ್ಷವೂ ಬರ್ತೀನಿ. ಇಲ್ಲಿಗೆ ಬಂದು ಹೋಗಿಬಿಟ್ಟು ಬಾಸ್ ದರ್ಶನ ಮಾಡ್ಕೊಂಡೇ ಹೋಗೋದು. ಅದೇ ರೀತಿ ಮೊನ್ನೆ ಜಾಕಿ ರಿಲೀಸ್ ಆಯಿತು ಬಾಸ್ ಮೂವಿ, ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೆ ದೊಡ್ಡಬಳ್ಳಾಪುರದಲ್ಲಿ. ಇನ್ನೂ ನೆನೆಸ್ಕೋಕೆ ಆಗಲ್ಲ, ಬಾಸ್ ಇನ್ನೂ ನಮ್ಮ ಕಣ್ಮುಂದೆ ಇದ್ದಾರೆ ಅನ್ನೋ ಫೀಲ್ ಕೊಡ್ತಾರಲ್ಲ ಇಡೀ ಓಲ್ಡ್ ಆಲ್ ಕರ್ನಾಟಕ ಅಭಿಮಾನಿಗಳಿದ್ದಾರೆ ಅಪ್ಪು ಸರ್ ಅಭಿಮಾನಿಗಳು. ತುಂಬ ತುಂಬ ಲಕ್ಕಿ ನಾವೆಲ್ಲ ಅಪ್ಪು ಅಭಿಮಾನಿಗಳಂದರೆ. ಯಾಕಂದರೆ ನಾವು ಬಾಸ್ ನಮ್ಗೇನು ಕೊಟ್ಟೋಗಿದ್ದಾರೆ ಅಂದರೆ ನೆನಪು ಮರೆಯೋಕ್ಕಾಗಲ್ಲ. ಇನ್ನು ಎಷ್ಟೇ ವರ್ಷ ಆದರೂ ಕ್ರೇಜ್ ಅದೇ ಥರ ಇರುತ್ತೆ, ಕ್ರೇಜ್ನ ಯಾರು ಕಟ್ಟೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ಏ ಅಪ್ಪು ಏನು ಅಪ್ಪು ಏನಿಲ್ಲ ಹಂಗಿಲ್ಲ ಅಂತ. ಬಟ್ ನನಗೆ ಗೊತ್ತಾಯಿತು, ನಾನು ಹೇಳಿದೆ ಅವರಿಗೆ, ಬೆಂಗಳೂರಿಂದ ಒಂದು ಹೆಜ್ಜೆ ನಿನ್ನ ರೂಮಲ್ಲಿಂದ ಹೊರಗಡೆ ಹೆಜ್ಜೆ ಹಾಕು, ಅವಾಗ ನಿಂಗೆ ಗೊತ್ತಾಗುತ್ತೆ. ಸರ್ ಬೆಂಗಳೂರಿಂದ ನಮ್ಮ ರೂಮಿಂದ ಒಂದು 10 ಹೆಜ್ಜೆ ಹಾಕೋಷ್ಟರಲ್ಲಿ 10 ಫೋಟೋ ಸಿಗುತ್ತೆ ಸರ್ ಬಾಸ್ದು. ಅದು ಲೆವೆಲ್ ಅಂದರೆ ಇವಾಗ ಅದೇ ಥರ ನೆಕ್ಸ್ಟ್ ಯುವರಾಜ್ಕುಮಾರ್ ಬರ್ತಾ ಇದ್ದಾರೆ ನಮ್ಮ ಬಾಸು, ಜೂನಿಯರ್ ಪವರ್ ಸ್ಟಾರ್ ಯುವರಾಜ್ಕುಮಾರ್. 28ನೇ ತಾರೀಕು ಅವಳಿ ಶುರು ಆಗುತ್ತೆ, AK-47 ರೆಡಿ ಆಗಿದೆ. ನಾವು ಹೊಸಪೇಟೆಯಿಂದ ಬಂದಿದ್ದೀವಿ, ಅಪ್ಪುವಿನ ಅಪ್ಪಟ ಅಭಿಮಾನಿ. ಈ ಫೋಟೋನೇ ಕಾರಣ ಸಾಕ್ಷಿ, ಅವ್ರ ಜೊತೆ ಹೇಗಿದ್ರು ಅನ್ನೋಕ್ಕೆ. ಹೊಸಪೇಟೆ ಅಪ್ಪು ತವ್ರ ಮನೆ, ಅಪ್ಪು ಬಾಸ್ಗೆ ತವ್ರ ಮನೆ ಥರ ಟ್ರೀಟ್ ಕೊಟ್ಟಿದ್ದೆ ನಮ್ಮ ಹೊಸಪೇಟೆ. ಹೊಸಪೇಟೆಯಿಂದ ನಿನ್ನೆ ರಾತ್ರಿನೇ ಇಲ್ಲಿ ಬಂದಿದ್ದೀನಿ, ಅವ್ರನ್ನ ಕಾದಿದ್ದೀನಿ. ಅಪ್ಪು ಬಾಸ್ ನಮ್ಮ ಕಣ್ಣಿದ್ರಿಗಿಲ್ಲ, ಆದರೆ ಮಂಡಲ್ಲಿ ಅವರು ಇವತ್ತಲ್ಲ 100 ವರ್ಷನೂ ಶಾಶ್ವತ. ಜೈ ಅಪ್ಪು ಬಾಸ್, ಜೈ ರಾಜವಂಶ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.